ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಸಂಶಯದ ನೆಪದಲ್ಲಿ ಮಂಗಳೂರಿನ ಉಳ್ಳಾಳದಲ್ಲಿ ವ್ಯಕ್ತಿಯೊಬ್ಬರನ್ನು ವಶಕ್ಕೆ ಪಡೆಯುತ್ತದೆ. ಈ ವ್ಯಕ್ತಿಯ ಬಗ್ಗೆ ಆರೋಪಗಳಿದ್ದರೆ ಅಥವಾ ಯಾವುದಾದರೂ ಸಂಶಯಗಳಿದ್ದರೆ ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡುವಂತಹ ಜವಾಬ್ದಾರಿ ಆ ತನಿಖಾ ಸಂಸ್ಥೆಯಾದಂಥ NIAಗಿರುತ್ತದೆ. ಆದರೆ ಪ್ರಸ್ತುತ ಈ ತನಿಖೆ ಪ್ರಾಥಮಿಕ ಹಂತದಲ್ಲಿರುವಾಗಲೇ ಇಲ್ಲಿನ ಕೆಲವು ಮತೀಯ ಸಂಘಟನೆಗಳಾದಂತಹ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಒಂದು ಸಮುದಾಯವನ್ನು ಮಾತ್ರ ಗುರಿಪಡಿಸಿಕೊಂಡು ಈಗ ಶಾಂತಿಯಿಂದಿರುವಂತಹ ಕರಾವಳಿ ಜಿಲ್ಲೆಯನ್ನು ಒಂದು ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ರಾಜಕೀಯ ಲಾಭ ಗಳಿಸಲು ವಿಶ್ವ ಹಿಂದೂ ಪರಿಷತ್ ಮುಖಂಡನಾದಂತಹ ಶರಣ್ ಪಂಪೆಲ್ ನೇತೃತ್ವದಲ್ಲಿ ಒಂದು ಷಡ್ಯಂತ್ರ ನಡೆಯುತ್ತಾ ಇರುತ್ತೆ. ಇದು ಜಿಲ್ಲೆಯ ಭಾವೈಕ್ಯತೆಗೆ ದೊಡ್ಡ ಒಂದು ಮಾರಕವಾಗಲಿದೆ. ಇದರ ಮುಂದುವರಿದಂತಹ ಭಾಗವಾಗಿ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಸದಸ್ಯರು ಉಳ್ಳಾಳದ ಮಾಸ್ತಿಕಟ್ಟೆಯಲ್ಲಿರುವಂತಹ ಉದ್ಯಮಿ BM ಭಾಷಾ ಅವರ ಮನೆಗೆ ಇಂದು ಬೆಳಿಗ್ಗೆ ಮುತ್ತಿಗೆ ಹಾಕಲಿಕ್ಕೆ ಹಾಗೂ ನುಗ್ಗಲಿಕ್ಕೆ ಅವರು ಪ್ರಯತ್ನಿಸುತ್ತಾರೆ. ಇದನ್ನು ಸೋಷಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ತೀಕ್ಷ್ಣವಾಗಿ ಖಂಡಿಸ್ತಾ ಇದೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಸಂಘಟನೆಗೂ ಪ್ರತಿಭಟಿಸುವಂತಹ ಹಕ್ಕಿದೆ. ಆದರೆ ವಿಶೇಷವಾದಂಥ ಒಂದು ಅಧಿಕಾರ ಹೊಂದಿರುವಂತಹ ಒಂದು ತನಿಖಾ ಸಂಸ್ಥೆ ವಿಚಾರಣೆಯ ಹೆಸರಿನಲ್ಲಿ ವ್ಯಕ್ತಿಯೊಬ್ಬನನ್ನು ಬಂಧಿಸಿದಾಗ ಆ ವ್ಯಕ್ತಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ಅದನ್ನು ಸಂಪೂರ್ಣವಾಗಿ ತನಿಖೆಗೊಳಪಡಿಸುವಂತಹ ಸ್ವಾತಂತ್ರ್ಯ ಆ ತನಿಖಾ ಸಂಸ್ಥೆಗಿದೆ. ಆದರೆ ಇವತ್ತು ಆರೋಪಿಸಲ್ಪಟ್ಟ ಆ ವ್ಯಕ್ತಿಯ ಮನೆಯ ಮುಂದೆ ಬಂದು ಈ ಗೂಂಡಾಗಿರಿಗೆ ತಯಾರಾಗಿ ಬಂದದನ್ನು ನೋಡುವಾಗ ಇಲ್ಲಿನ ಪೊಲೀಸಿನ ವ್ಯವಸ್ಥೆಯ ಒಂದು ನಿರ್ಲಕ್ಷ್ಯ ನಮಗೆ ಎದ್ದು ಕಾಣ್ತಾ ಇದೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಇಲ್ಲಿ ಅಶಾಂತಿ ಸೃಷ್ಟಿಸಲಿಕ್ಕೆ ಪ್ರಯತ್ನಿಸ್ತಾ ಇರುವಂತಹ ಈ ಸಂಘಟನೆಗಳ ವಿರುದ್ಧ ನೀವು ಕೂಡಲೇ ಕಠಿಣವಾದಂತಹ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲಾಂತ ಹೇಳಿದರೆ ನಾವು ಕಾನೂನು ರೀತಿಯ ಹೋರಾಟವನ್ನು ಜಿಲ್ಲಾದ್ಯಂತ ಮಾಡಬೇಕಾಗ್ತದೆ. ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿರುವಂತಹ ಎಲ್ಲ ಹಿಂದುತ್ವ ಸಂಘಟನೆಗಳ ನಾಯಕರ ಮೇಲಿನ ಕೇಸುಗಳನ್ನು ವಾಪಸ್ಸು ಪಡೆಯುತ್ತೇನೆ ಅಂತ ಹೇಳಿಕೆ ನೀಡಿದ್ದಾರೆ. ಅವರು ಈ ಹೇಳಿಕೆ ನೀಡಿದ ನಂತರ ಈ ಏನು ಈ ಗೂಂಡಾ ಪ್ರವೃತ್ತಿ ಮಾಡ್ತಾರೆ ಇವರ ಆ ಒಂದು ಅತಿರೇಕಗಳು ಮಿತಿಮೀರ್ತಾ ಇದೆ. ಇದು ಮುಂದೆ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಗೆ ಮಾರಕವಾಗುವಂತಹ ಒಂದು ಸಾಧ್ಯತೆ ಇದೆ. ಆದ್ದರಿಂದ ಪೊಲೀಸ್ ಇಲಾಖೆ ಕೂಡಲೇ ಮಧ್ಯಪ್ರವೇಶಿಸಿ ಶರಣ್ ಪಂಪೆಲ್ ನೇತೃತ್ವದ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವ ಸಂಘಟನೆಗಳ ಗೂಂಡಾಗಿರಿ ಮಾಡ್ತಾ ಇದೆ